वेलकम बैक। महिला सबलीकरण प्रश्न रेज मे कविता रेड्डी इन कड़े डीके शिवकुमार सहोदर संबंधी अवर सहोदरिया यजमान पक्ष टिकेट बेको इला ना रेबल आगो ग्यारंटी अगर न्यूज़ 18 जो एक्सक्लूसिव मतडर मत महि पड़े ना सहोद्योगी पोलीटिकल ब्यूरो कृष्ण लाइव जॉयन आगे गुड मॉर्निंग कृष्ण। पदे पदे कांग्रेस जंजाट के बर्तने अदरू डीके शिवकुमार नेमदिया नू बी अन्सा अरे आरद बेवणी आगता है ऐनो नावे वग्गटी अंत यार हेकंड्रे नड़ीतने बेवण खंडित हरीश याकंद्रे मुख्यवागि केपिसिसि अध्यक्ष डीके शिवकुमार ओंदल्ल ओंदु सवालु बर्तने इदे ओंदु कडेगे ईगागले अवरु अंदुकोंडंत कनसु ईडिरुत्ता इल्वो अन्नोदु कूड ओंदु रीति चिंतेयल्लि इद्दारे याकंद्रे सिद्धरामय्य बण्णदवरु इल्ल ओंदु कडे मुख्यमंत्री आगबेकु अन्नोदर बग्गे ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೊರಗಡೆನೇ ಚರ್ಚೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅದನ್ನ ಬಾಯಿಗೆ ಬೀಗ ಹಾಕ್ಬೇಕು, ಮತ್ತೊಂದ್ ಕಡೆ ಈಗಾಗಲೇ ಏನು ಟಿಕೆಟ್ ಮಿಸ್ ಆಗ್ತಾ ಇದೆ ಅಂತವ್ರನ್ನ ಸಮಾಧಾನ ಪಡಿಸುವಂತದ್ದು, ಮತ್ತೆ ಕುಟುಂಬದಲ್ಲೇ ಈ ರೀತಿಯಾದಂತ ಅಪಸ್ವರ ಕೇಳಿ ಬಂತಾ ಇರುವಂತದ್ದು ಇಲ್ಲ ಒಂದ್ ಕಡೆ ಅವರಿಗೆ ಮುಜುಗರಕ್ಕೆ ಕಾರಣವಾಗಿರುವಂತದ್ದು, ಈ ಎಲ್ಲವನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಒಂದಲ್ಲ ಒಂದು ಮಹತ್ವದ ಹೆಜ್ಜೆನೆ ಇಟ್ಟರು ಕೂಡ ಅದು ಸಫಲ ಆಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಒಂದ್ ಕಡೆಗೆ ಈಗಾಗಲೇ ಕವಿತಾ ರೆಡ್ಡಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಅವರ ಅಸಮಾಧಾನ ಏನು ಅಂತಂದ್ರೆ ಎಲ್ಲ ಒಂದ್ ಕಡೆ ಬೇರೆಯವರಿಗೆ ಅವಕಾಶವನ್ನು ಮಾಡ್ಕೊಡ್ತಾರೆ ಅಂದ್ರೆ ಪ್ರಭಾವಿಗಳಿಗೆ ಅವಕಾಶವನ್ನು ಮಾಡ್ಕೊಡ್ತಾರೆ, ಆದ್ರೆ ನಮಗೆ ಅವಕಾಶ ಮಾಡ್ಕೊಡೋದಿಲ್ಲ ಪಕ್ಷಕ್ಕಾಗಿ ದುಡಿದಂತವರಿಗೆ ಅನ್ನುವಂಥದ್ದು. ಮತ್ತೆ ಈಗಾಗಲೇ ಬಿಜೆಪಿ ಕೂಡ ಒಂದು ಟ್ವೀಟ್ ಮಾಡಿದೆ ಅಂದ್ರೆ ಬೇನಮ್ಮಯ್ಯ ಅಧ್ಯಕ್ಷರಿಗೆ ಮಾತ್ರ ಇದು ಸೀಮಿತ ಅನ್ನುವಂಥ ಪ್ರೌಢವಾದಂತಹ ಹೇಳಿಕೆಯನ್ನು, ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ರೆ ಅವ್ರಿಗೆ ಒಂದು ರೀತಿ ಅವರ ಹೆಸರನ್ನ ಇಟ್ಕೊಂಡು ಅವರಿಗೆ ಒಂದು ರೀತಿ ಡಿಕೆ ಶಿವಕುಮಾರ್ ಅವರು ವಿರುದ್ಧವಾಗಿ ಲೇವಡಿ ಮಾಡುವಂತಹ ಒಂದು ಕೆಲಸವನ್ನ ಬಿಜೆಪಿ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಮುಜುಗರ ತರಿಸುವಂತದ್ದಾಗಿದೆ. ಹೀಗಾಗಿ ಮತ್ತೊಂದ್ ಕಡೆ ಈಗಾಗಲೇ ಅವರ ಕುಟುಂಬದಲ್ಲೇನೆ ಅಂದ್ರೆ ಈಗಾಗಲೇ ಅವರ ಭಾವ ಆಗಿರತಕ್ಕಂಥವ್ರು ಅಂದ್ರೆ ಡಿಕೆ ಶಿವಕುಮಾರ್ ಅವರ ತಂಗಿಯ ಗಂಡ ಈಗ ಅವರ ವಿರುದ್ಧವಾಗಿನೇ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿನೇ ತಿರುಗಿ ಬಿದ್ದಿರುವಂತದ್ದು. ಎಲ್ಲ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಪಕ್ಷವನ್ನ ಸಮರ್ಥವಾಗಿ ಕಟ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ನಮ್ಮನ್ನ ಕಡೆಗಣಿಸ್ತಾ ಇದಾರೆ ಅನ್ನೋ ಒಂದು ಆಕ್ರೋಶವನ್ನ ಇದೀಗ ಹೊರವಾಗ್ತಾ ಇದ್ದಾರೆ. ಈಗಾಗಲೇ ಕುಟುಂಬದಲ್ಲಿ ಕಾಂಗ್ರೆಸ್ನ ಒಂದು ನಿಯಮವನ್ನ ಏನು ಜಾರಿ ಮಾಡಿದ್ದಾರೆ, ಒಂದು ಕುಟುಂಬಕ್ಕೆ ಒಂದು ಒಂದು ಟಿಕೆಟ್ ಅನ್ನುವಂಥದ್ದು, ಅದು ಎಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಅವ್ರ ನಿಯಮದಿಂದ ಅದನ್ನ ಅಲ್ಲಿ ಜಾರಿ ಮಾಡೋದಕ್ಕೆ ಮುಂದಾಗಿದ್ರು ಕೂಡ ಅವರ ಭಾವ ಇದೀಗ ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆಗೆ ಕುಟುಂಬ ಸದಸ್ಯರನ್ನ ಸಮಾಧಾನ ಪಡಿಸುವಂತದ್ದಾಗಿರ್ಬೋದು, ಮತ್ತೊಂದ್ ಕಡೆ ಈಗಾಗಲೇ ಪಕ್ಷದ ಕಾರ್ಯಕರ್ತರು ಅಂದ್ರೆ ಕವಿತಾ ರೆಡ್ಡಿ ಏನಿದ್ರೆ ಈ ತರದವ್ರನ್ನ ಮುಂದಿನ ದಿನಗಳಲ್ಲಿ ಈಗಾಗಲೇ ವಿಧಾನ ಪರಿಷತ್ ಚುನಾವಣೆಗೆ ಮಾತ್ರ ಈ ರೀತಿಯಾದಂತಹ ಅಸಮಾಧಾನ ಭುಗಿಲೆದ್ದಿದೆ, ಮುಂದಿನ ದಿನಗಳಲ್ಲಿ ರಾಜ್ಯಸಭೆ ಚುನಾವಣೆ ಆಗಿರ್ಬೋದು, ಮತ್ತೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕು ಪಂಚಾಯತಿ ಆಗಿರ್ಬೋದು, ಬಿಬಿಎಂಪಿ ಚುನಾವಣೆ ಆಗಿರ್ಬೋದು, ಮತ್ತೆ ಮುಂಬರತಕ್ಕಂಥ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಹೀಗೆ ಸಾಲು ಸಾಲು ಸವಾಲುಗಳು ಡಿಕೆ ಶಿವಕುಮಾರ್ ಅವರ ಮುಂದಿದೆ. ಹೀಗಾಗಿ ಇದನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ತಾರೆ, ಯಾವ ರೀತಿ ಸರಿದೂಗಿಸ್ತಾರೆ ಅನ್ನೋದಕ್ಕೂ ಈಗ ಸಾಕಷ್ಟು ಕುತೂಹಲ. ಕವಿತಾ ರೆಡ್ಡಿ ಅವರು ಮಾತಾಡಿದ ಒಂಥರ, ಆದ್ರೆ ಅವರ ಸಹೋದರ ಸಂಬಂಧಿ ಆಗಿರೋರೆ ಈ ತರ ರೆಬಲ್ ಆದ್ರೆ ಏನಿದು ಕುಟುಂಬದಲ್ಲಿ ಅಂದ್ರೆ ಮ್ಯಾನೇಜ್ ಮಾಡೋಕ್ ಆಗ್ತಿಲ್ಲ, ಅದನ್ನ ಪಕ್ಷದೊಳಗಡೆ ಕುಟುಂಬದೊಳಗೆ ಮಾತಾಡ ಬಗೆಹರಿಸ್ಕೊಂಡ್ಬಿಡ್ಬೋದಾಗಿತ್ತು, ಈ ರೆಬಲ್ ಆಗಿರೋ ಉದ್ದೇಶ ಏನಾಗಿದ್ರೆ? ಹರೀಶ್, ಮುಖ್ಯವಾಗಿ ಈಗಾಗಲೇ ಏನು ಅಂತಂದ್ರೆ ಅವರ ಸಂಬಂಧಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಬಹುಶಃ ಅವರು ಮುಂಬರತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ MLA ಆಗಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ಈಗ ಅದಕ್ಕೆ ಆ ಒಂದು ಆಸೆಗೆ ಡಿಕೆ ಶಿವಕುಮಾರ್ ಆಗಿರ್ಬೋದು, ಡಿಕೆ ಸುರೇಶ್ ಅವರು ತಣ್ಣೀರು ಎರಚುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ಈಗ ಒಂದು ರೀತಿ ಅವ್ರ ಮೇಲೆ ಅವರ ವಿರುದ್ಧವಾಗಿನೇ ಅಂದ್ರೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ವಿರುದ್ಧವಾಗಿನೇ ತಿರುಗಿ ಬಿದ್ದಿರುವಂತದ್ದು. ಬಹುಶಃ ಈ ಒಂದು ತಿರುಗಿ ಬಿದ್ದಿರುವಂತಹ ಬೆಳವಣಿಗೆ ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರಿಗೆ ಒಂದು ರೀತಿ ಸವಾಲಾಗಿ ಪರಿಣಮಿಸಿದೆ. ಯಾಕಂದ್ರೆ ಅವರ ತವರು ಜಿಲ್ಲೆಯಲ್ಲೇ ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಅಸಮಾಧಾನ ಬುಗ್ಗಿಲೆದ್ದಿರುವಂತದ್ದು ಅವರಿಗೆ ಒಂದು ರೀತಿ ಇರಿಸು ಮುರುಸಿಗೆ ಮತ್ತೆ ಮುಂಬರ್ತಕ್ಕಂತಹ ಅವರ ರಾಜಕೀಯ ಬೆಳವಣಿಗೆಗಳು ಕೂಡ ಒಂದು ರೀತಿ ಹಿನ್ನಡೆಗೆ ಕಾರಣವಾಗಿದೆ. ಹೀಗಾಗಿ ಇದನ್ನ ಒಂದು ರೀತಿ ಅವರ ಸದಸ್ಯರನ್ನ ಈಗ ಸದ್ಯಕ್ಕೆ ಸಮಾಧಾನ ಪಡಿಸುವಂತ ಒಂದು ಕೆಲಸಕ್ಕೂ ಕೂಡ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರು ಮುಂದಾಗಿದ್ರು ಕೂಡ ಅವರು ಕೇಳ್ಬಿಡ್ತಾ ಇಲ್ಲ, ಅವರು ಮನಸ್ಸಾಗ್ತಾ ಏನು ಸಮಾಧಾನ ಆಗ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಬೆಳವಣಿಗೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ನ್ಯೂಸ್ ಮುಂದುವರಿತ ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇದೆ.